ಕಾಪಿ ಮಾಡೋದು ಒಂದು ಕಲೆ ಹೌದಲ್ಲ. ಈ ಸುಮ್ ಹೆಂಗೆ ಅಂದರೆ ಅವನು ಒಬ್ಬನನ್ನು ಫೇಲ್ ಮಾಡಿದಿರಲ್ಲ ಮನ್ಸೊಪ್ಪುತ್ತಂದ್ರಿ ನಿಮಗೆ. ಛೆ, ನನಗಿನ್ನೂ ಅಂದ್ಕೊಳ್ತಾ ಇದೆ ಅಲ್ಲ ನಾನು ಇಷ್ಟು ಬರ್ದಿದ್ನ ಅಂತ ಅವ್ರಿಗಿಡು. ಇಂಥ ವಿದ್ಯಾರ್ಥಿಗಳು ಇರ್ತಾರೆ ನಮ್ಮಂಥವ್ರು. ಹಲೋ, ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಆ್ಯಂಡ್ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸರ್ಪಕ್ರೈಸ್ ಮಾಡಿ. ಓಕೆ, ನೋಡಿ ಒಂದು ವಿಚಿತ್ರ ಹೇಳ್ತೀನಿ. ಬಹಳಷ್ಟು ಜನ ಈ ಟೀ ಕಾಫಿಗೆ ಎಷ್ಟು ಅಡಿಕ್ಟ್ ಆಗಿರ್ತಾರೆ ಅಂದರೆ, ಆ್ಯಂಡ್ ಅದರಲ್ಲೂ ಒಂದು ಜೋಕ್ ವಿಷಯ ಏನು ಗೊತ್ತಾ, ನೋಡಿ ಸುಮ್ಮನೆ ಯೋಚನೆ ಮಾಡಿ. ಕೆಲವೊಬ್ರು ನಿಮಗೆ ಗೊತ್ತಿರುತ್ತೆ ಅವರು ತುಂಬ ಕಾಫಿ ಟೀಗೆ ಅಡಿಕ್ಟ್ ಆಗಿದ್ದಾರೆ ಅಂತ, ಬಟ್ ಯಾರ ಮನೆಗಾದರೂ ನೆಂಟ್ರ ಮನೆಗೆ ಹೋದರೆ ಅಲ್ಲಿ ಕಾಫಿನೋ ಟೀನೋ ಏನಾದರೂ ಕೊಟ್ಟರೆ ಹೇ ಇಷ್ಟೊಂದು ಹೇ ಇಷ್ಟು ಬೇಡ ಇಷ್ಟು ಬೇಡ ಒಂಚೂರು ಬಗ್ಗಿಸ್ಕೊಳ್ಳಿ ಒಂಚೂರು ಒಂಚೂರು ಬಗ್ಗಿಸ್ಕೊಳ್ಳಿ ಒಂಚೂರು ಬಗ್ಗಿಸ್ಕೊಳ್ಳಿ ಏನು ಕುಡಿಯೋದೇ ಇಲ್ವೇನೋ ಅನ್ನೋ ಥರ ನಾಟಕ. ನಿಜವಾಗ್ಲೂ ನೋಡಿದ್ರೆ ಅದು ಬರೀ ನಾಟಕ. ಬಟ್ ಬೇರೆ ಕಡೆ ಎಲ್ಲಾದರೂ ಹೋದರೆ ಅಂಡೆ ಕೊಟ್ಟರೂ ಕುಡಿತಾರೆ, ಅಷ್ಟು ಟೀ ಕಾಫಿಗೆ ಅಡಿಕ್ಟ್ ಆಗಿರ್ತಾರೆ. ಆದರೆ ಯಾರ್ದಾದ್ರು ನೆಂಟ್ರ ಮನೆಗೆ ಹೋದಾಗ, ಫ್ರೆಂಡ್ ಮನೆಗೆ ಹೋದಾಗ, ಹುಡುಗಿ ಮನೆಗೆ ಹೋದಾಗ, ಅಯ್ಯೋ ಇಷ್ಟು ಬೇಡ ಇಷ್ಟು ಬೇಡ ಸ್ವಲ್ಪ ಸ್ವಲ್ಪ ಬಗ್ಗಿಸ್ಕೊಂಗೊಡಿ ಏನು ನಾಟಕ ಆಡ್ತಾರೆ. ಆಮೇಲೆ ಇನ್ನೊಂದು, ಈಗ SSLC ಎಕ್ಸಾಮ್ ಆಗಿದೆ, ಹೆಂಗಾಯಿತು ಅಂತ ನಿಮಗೂ ಗೊತ್ತು. ಸ್ಟ್ರಿಕ್ಟಾಗಿ ಆಗಿರ್ಬೋದೇನೋ ಗೊತ್ತಿಲ್ಲ, ಬಟ್ ಒಂಥರ ಈ ಮನೇಲಿ ಮಕ್ಕಳಿಗೆ ನೋಡ್ಕೊಂಡು ಬರ್ಕೊಡ್ರಪ್ಪ ಅನ್ನಂಗಿತ್ತು. ಸೊ ಅದಕ್ಕೆ ಯಾರೋ ಹೇಳ್ತಾ ಇದ್ರು, ಈ ಸಲ SSLC ಪಾಸ್ ಆಗಿರೋ ಎಲ್ಲ ಮಕ್ಕಳಿಗೂ ಒಂದು ಕಿವಿ ಮಾತು, ಪರ್ಸಂಟೇಜ್ ಜಾಸ್ತಿ ಇದೆ ಅನ್ನೋ ಕಾರಣಕ್ಕೆ ಸೈನ್ಸ್ ತಗೊಂಬೇಡಿ, ಆಮೇಲೆ ಸೈನ್ಸ್ ನಿಮ್ಮನ್ನು ತಗೊಳುತ್ತೆ. ಹೌದಲ್ವಾ? ಈಗ ಹೆಂಗೋ ನೋಡ್ಕೊಂಬರೆದ್ರೆ ಏನೋ ಆಲ್ಮೋಸ್ಟ್ ಒಬ್ಬನೇ ಫೇಲ್ ಆಗಿರೋದು, ಆ ಒಬ್ಬ ಎಲ್ಲಿ ಸಿಕ್ಕಿದ ಅಂತ ನನಗೆ ಡೌಟ್. ಅಲ್ಲ, ಇಷ್ಟು ಲಕ್ಷಗಳ ನಡುವೆ ಈ ಲಾಕ್ಡೌನ್ ಇಲ್ಲ ಆದಮೇಲೂ ಈ ಕರೋನಾ ಪರಿಸ್ಥಿತಿಯಲ್ಲಿ ಅವನು ಒಬ್ಬನನ್ನು ಫೇಲ್ ಮಾಡಿದಿರಲ್ಲ ಮನ್ಸೊಪ್ಪುತ್ತಂದ್ರಿ ನಿಮಗೆ. ಛೆ, ನನಗಿನ್ನೂ ಅಂದ್ಕೊಳ್ತಾ ಇದೆ ಆ ಒಬ್ಬ ಅದೇನು ಕರ್ಮ ಮಾಡಿದ್ದ, ಅದೇನು ಪಾಪಕರ್ಮ ಇದೆ ಅವನು, ಯಾಕಂದ್ರೆ ಅಷ್ಟು ಜನ ಪಾಸ್ ಆಗ್ಯಾರೆ, ಎಂತೆಂಥವ್ರು ಪಾಸ್ ಆಗ್ಯಾರೆ, ಅವನೊಬ್ಬನ ಪಾಸ್ ಮಾಡೋಕ್ಕೆ ಏನಾಗಿತ್ತು ನಿಮಗೆ? ಛೆ, ಅನಿಸಿದ್ದು SSLC ರಿಸಲ್ಟ್ ಆದಮೇಲೆ. ವಿಚಿತ್ರ ವಿಚಿತ್ರ. ಇನ್ನೂ ಒಂದಷ್ಟು ಜನ ಹೆಂಗೆ ಅಂದರೆ, ಅವರಿಗೆ ಒಂದು 400-500 ಮಾರ್ಕ್ಸ್ ಬಂದಿದ್ದಾವೆ ಅಂತ ಅಂದ್ಕೊಳ್ಳೋಣ, ಅವ್ರಿಗೆ ಡೌಟು ಅಲ್ಲ ನಾನು ಇಷ್ಟು ಬರ್ದಿದ್ನ ಅಂತ ಅವ್ರಿಗೆ ಡೌಟ್. ಇಂಥ ವಿದ್ಯಾರ್ಥಿಗಳು ಇರ್ತಾರೆ ನಮ್ಮಂಥವ್ರು. ಈಗ ಕೆಲವೊಬ್ರಿಗೆ 600-600 ಬರಲಿಲ್ವಲ್ಲ, ನನಗೆ ಬರ್ದಿದ್ನಲ್ಲ ಅಂತ ಒಂದು ರೀತಿ ಯೋಚನೆ, ಇವ್ರಿಗೆ 500 ಹೆಂಗ ಓದ್ತು ಅಂತ ಯೋಚನೆ. ಇಂಥವ್ರು ಇರ್ತಾರಲ್ವ, ನಿಮ್ಮಲ್ಲೂ ಇರ್ತೀರಾ? ಹೌದಲ್ವಾ? ಈಗ ನೀವು ನಿಜವಾಗ್ಲೂ ಹೇಳಿ, ನಿಮ್ಮ 10th ಕ್ಲಾಸಲ್ಲಿ ನೀವು ಎಷ್ಟು ಮಾರ್ಕ್ಸ್ ತೆಗೆದಿದ್ದೀರಿ? ಆ್ಯಂಡ್ ತಲೆ ಮುಟ್ಕೊಂಡು ಹೇಳಿ, ನೀವು ಅಷ್ಟು ಮಾರ್ಕ್ಸ್ನ ನೀವೇ ಸ್ವಂತ ಓದಿ ತೆಗೆದಿದ್ದ, ಪಕ್ಕದಲ್ಲಿ ಏಳಿಸ್ಕೊಳ್ಳೇ ಇಲ್ವಾ ಹೇಳಿ? ಇನ್ವಿಜಿಲೇಟ್ರು ಕೆಲವೊಮ್ಮೆ ಫ್ರೀ ಬಿಡ್ತಾರೆ, ಇನ್ನು ಕೆಲವೊಮ್ಮೆ ಸ್ಟ್ರಿಕ್ಟ್ ಇರ್ತಾರೆ. ಆ ಯಮ ಧರ್ಮನ್ನೇ ಅಲ್ಲಿ ತಂದು ಕೂರಿಸಿದ್ರು ಕಾಪಿ ಮಾಡೋರು ಬಾಡೇ ಮಾಡ್ತಾರೆ. ಕಾಪಿ ಮಾಡೋದು ಒಂದು ಕಲೆ, ಹೌದಲ್ವಾ? ಈ ಸುಮ್ ಹೆಂಗೆ ಅಂದರೆ, ಕೆಲವೊಬ್ರು ಇರ್ತಾರೆ ಅವ್ರಿಗೆ ಕಾಪಿ ಮಾಡೋಕ್ಕೆ ಬರಲ್ಲ ಎಕ್ಸಾಮ್ ಹಾಲಲ್ಲಿ, ಏನೋ ಮಾಡೋಕ್ಕೋಗಿ ಏನೋ ಎಡವಟ್ಟ ಆಗ್ಬಿಡುತ್ತೆ. ಅವ್ರಿಗೆ ಹೆಂಗಂದ್ರೆ ತಂದು ಮುಂದೆ ಇಡಬೇಕು, ನೋಡ್ಕೊಂಡು ಬರೆಯೋಕ್ಕೆ. ಕೆಲವೊಬ್ರು ಕಲಾವಿದ್ರು ಹಂಗಲ್ಲ, ನೀನು ಬೇಕಾದ್ರೆ ಒಂದು 2-10 ದೂರದಲ್ಲಿ ಇಟ್ಟಿರು, ಅದೇನೋ ಅಷ್ಟು ಶಾರ್ಪಾಗಿರ್ತಾರೆ, ಕಾಪಿ ಹೆಂಗೆ ಹೊಡಿತಾರೆ ಅಂದ್ರೆ ಅದು ಒಂದು ಕಲೆ ಅಂತ ಅವ್ರು ನೋಡಾದ್ಮೇಲೆ ನಿಮ್ಗೆ ಗೊತ್ತಾಗಿ. ನೀವು ಪಾಸ್ ಆಗಿದ್ದೀರಿ ಅಚ್ಚಾಗಿಂದ್ರೆ, ಬಟ್ ಹೆಂಗೆ ಪಾಸ್ ಆದ್ರಿ ಅದು ಬಹಳ ಮುಖ್ಯ. ಹಾಗೆ ನೋಡಿದ್ರೆ ನಾವೇನು ಡಿಸ್ಟಿಂಕ್ಷನ್ ಸ್ಟೂಡೆಂಟ್ ಅಲ್ಲ, ಕಾಪಿನೂ ಅಷ್ಟಾಗಿ ಹೊಡಿತಿರಲಿಲ್ಲ, ನಾನು ಬೇರೆಯವ್ರಿಗೆ ತೋರಿಸ್ತಾ ಇದ್ದೆ, ಬಟ್ ಪಾಸ್ ಆಗಿ ಬಂದಿದ್ದೀವಿ, ಜೀವನ ನಡೀತಾ ಇದೆ. ನಿಮ್ಮ ಮಾರ್ಕ್ಸ್ ಎಷ್ಟು 10th ಕ್ಲಾಸಲ್ಲಿ ಎಕ್ಸಾಮಲ್ಲಿ ಅಕಸ್ಮಾತ್ ಪಾಸ್ ಆಗಿದ್ರೆ ಕಮೆಂಟ್ ಮಾಡಿ. ಬರಲ, ಖತಮ್, ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ.